ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಟಿಪ್ಸ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಮನೆಮದ್ದನ್ನ ತೋರಿಸ್ತಾ ಇದ್ದೀನಿ. ಅದು ಮಕ್ಕಳಿಗೆ ಸಂಬಂಧಪಟ್ಟಿರೋಂಥ ಮನೆಮದ್ದು. ಏನದು ಅಂತ ಹೇಳಿದ್ರೆ, ಮಕ್ಕಳಿಗೆ ಕಣ್ಣು ಉರಿಯಾದರೆ, ಕಣ್ಣು ತಗಲಿದರೆ, ಕಣ್ಣು ನೋವಿಗೆ, ಕಣ್ಣಿನ ಸಮಸ್ಯೆ ಏನೇ ಇದ್ದರೂ ಕೂಡ ಇದೊಂದು ಒಳ್ಳೆಯ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ ಮನೆಮದ್ದು. ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಹಾಸ್ಪಿಟ್ಲ್ಗೆ ಹೋಗ್ದಿರ ಮನೆಯಲ್ಲಿ ನಾವು ಹೇಗೆ ಈ ಕಣ್ಣು ಉರಿ ಆಗಿರ್ಬೋದು, ಕಣ್ಣು ತಗಲಿದ್ರೆ ಏನಾದರೂ ಆಗಿದ್ರೆ ಅದು ಒಂಥರ ತುಂಬಿಕೊಳ್ತಾ ಇರುತ್ತೆ, ಇಲ್ಲಿ ಏನು ಗೀಜ್ ಅಂತಾರಲ್ಲ ಅದೆಲ್ಲ ಆಚೆ ಬರ್ತಾ ಇರುತ್ತೆ ಮಕ್ಕಳಿಗೆ. ನನ್ನ ಮಗಗೆ, ದೊಡ್ಡ ಮಗಗೆ ಆಗಿತ್ತು. ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಆ ಮನೆ ಮದ್ದು ಅಂತ ಹೇಳ್ಬಿಟ್ಟು. ಇಲ್ಲಿ ನೈಟ್ ಹಾಕಿದ್ರೆ ಸಾಕು, ರಾತ್ರಿ ಹೊತ್ತು ಇದನ್ನು ಮನೆ ಮದ್ದನ್ನ ಹಾಕಿದ್ರೆ ಸಾಕು, ಬೆಳಗ್ಗೆಗೆ ನಿಮಗೆ ವಾಸಿ ಆಗಿರುತ್ತೆ. ಹೇಗೆ ಮಾಡೋದು ಅನ್ನೋದು ತೋರಿಸೋಕ್ಕಿಂತ ಮುಂಚೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಬನ್ನಿ ಮನೆ ಮದ್ದನ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ತುಂಬ ಜನ ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಕಣ್ಣು ಉರಿ ಆಗ್ತಾಯಿರತ್ತೆ, ಮತ್ತು ಕಣ್ಣು ನೋವು ಆಗ್ತಾಯಿರತ್ತೆ. ಹಾಗೆ ಹೀಟ್ ಅಂದರೆ ಉಷ್ಣ ಜಾಸ್ತಿ ಆದರೂ ಕೂಡ ಕಣ್ಣಲ್ಲಿ ನೀರು ಸೋರ್ತಾ ಇರತ್ತೆ, ಕಣ್ಣಿನ ಸಮಸ್ಯೆ ಏನೇ ಇದ್ದರೂ ಕೂಡ ಇದು ಚೆನ್ನಾಗಿ, ಕಣ್ಣು ನೋವಿದ್ದರೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಈ ರೆಮಿಡಿ, ನಾನು ತೋರಿಸುವಂಥ ರೆಮಿಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವು ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿದ್ರೆ, ತಾಯಿಯ ಹಾಲು ಅಂದರೆ ಬಾಣಂತಿ ಇರ್ತಾರಲ್ಲ, ಹಾಲು ಕುಡಿಸುವಂಥ ಮಕ್ಕಳಿಗೆ ತಾಯಿ ಇರ್ತಾರಲ್ಲ, ಆ ಹಾಲು ಇದು ಬಳಸಬೇಕು ಇದಕ್ಕೆ, ಬೇರೆ ಯಾವುದು ಬಳಸಂಗಿಲ್ಲ. ಆ ಹಾಲು ಮತ್ತು ಹರಳೆಣ್ಣೆ, ಹರಳೆಣ್ಣೆ ಎಲ್ಲ ಮನೆಯಲ್ಲೂ ಕೂಡ ಮಕ್ಕಳಿರುವಂಥ ಮನೆಯಲ್ಲಿ ಎಕ್ಸ್ಪೆಷಲಿ ಇದ್ದೇ ಇರುತ್ತೆ. ಮತ್ತು ತಾಯಿ ಹಾಲನ್ನು ತಗೊಂಡು ನನಗೆ ಎಷ್ಟು ಬೇಸ್ಟ್ ಅದು ತಗೊಳ್ಳಿ, ನಾನು ಸ್ವಲ್ಪ ಜಾಸ್ತಿ ತಗೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಹಾಲು ತಗೊಂಡು ಅದಕ್ಕೆ 1 ಸ್ಪೂನಷ್ಟು ಹರಳೆಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈ ಥರ ಚೆನ್ನಾಗಿ ಆ ಬೆರಳಿಂದ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡಿ, ಫುಲ್ ಚೆನ್ನಾಗಿ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು, ಸ್ವಲ್ಪ ಇದು ಜಾಸ್ತಿ ಆಗೋಯಿತು ಹಾಲು, ಕಡಿಮೆ ತಗೊಳ್ಳಿ ಆದಷ್ಟು. ತಾಯಿ ಹಾಲೇ ಇದಕ್ಕೆ ಬಳಸಬೇಕಾಗಿರುತ್ತೆ, ಬೇರೆ ಯಾವುದು ಕೂಡ ಬಳಸಬಾರ್ದು. ಯಾರಾದರೂ ನಿಮ್ಮ ಹತ್ತಿರ ಅಕ್ಕಪಕ್ಕ ಮನೆಗಳಲ್ಲಿ ತಾಯಿ ಹಾಲು ಕುಡಿಸೋರಂಥ ತಾಯಿಗಳಿದ್ದರೆ ಅವ್ರ ಹತ್ರ ಹೋಗಿ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ, ಯಾರೂ ಕೊಡೋಲ್ಲ ಅಂತ ಏನೋ ಹೇಳಲ್ಲ. ನೋಡಿ, ಇದು ಮಿಕ್ಸ್ ಮಾಡಿ ಈ ಥರ ನನ್ನ ಮಗಾಗೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಅವನಿಗೆ ಆಗಿತ್ತು, ಕಣ್ಣಲ್ಲಿ ಗೀಜ್ ತುಂಬೋತಾ ಇತ್ತು, ಕಣ್ಣಲ್ಲಿ ನೀರು ಸೋರ್ತಾ ಇತ್ತು, ಈ ಥರ ಆಗ್ತಾ ಇತ್ತು. ಅದಕ್ಕೆ ನಾನು ಈ ರೆಮಿಡಿನ ಮಾಡ್ತಾ ಇದ್ದೀನಿ. ನೋಡಿ, ಅವರು ಮಲಗಿದ್ದಾಗ ಕಣ್ಣಿಗೆ ಅದು ಸ್ವಲ್ಪ ಒಂದು ತೊಟ್ಟಷ್ಟು ಕಣ್ಣು ಒಳಗಡೆ ಸೇರಿದ್ರೆ ಸಾಕು, ಅದರಲ್ಲಿರೋದೆಲ್ಲ ಆಚೆ ಬಂದುಬಿಡ್ತು ನೀಟಾಗಿ. ಅದರಲ್ಲಿ ಕಣ್ಣಲ್ಲಿ ಏನೇ ಬಿದ್ದಿದ್ರು, ಒಂದು ಏನಾದರೂ ಬಿದ್ದಿದ್ರು, ಕಣ್ಣು ಉರಿ ಇದ್ದರೆ, ಕಣ್ಣು ನೋವಿದ್ರೆ, ಹೀಟಾಗಿ ಉಷ್ಣ ಆಗಿ ಕಣ್ಣಲ್ಲಿ ನೀರು ಸೋರ್ತಾ ಇದ್ರೆ, ಎಲ್ಲದಕ್ಕೂ ಕೂಡ ಒಳ್ಳೆಯ ರಾಮಬಾಣವಾಗಿ ಈ ಒಂದು ರೆಮಿಡಿ ಕೆಲಸ ಮಾಡುತ್ತೆ. ನೋಡಿ, ಅದು ಹಾಕಿದ ಮೇಲೆ ಚೆನ್ನಾಗಿ ನಿದ್ದೆ ಮಾಡ್ದ ಅವನು, ಬೆಳಗ್ಗೆಗೆಲ್ಲ ಕ್ಲಿಯರ್ ಆಗುತ್ತೆ. ಎಲ್ಲರಿಗೂ ಅಷ್ಟೇ, ಖಂಡಿತ ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ, ಇದು ನ್ಯಾಚುರಲ್ ಆಗಿರೋದ್ರಿಂದ. ಹರಳೆಣ್ಣೆ ಬಂದುಬಿಟ್ಟು ತುಂಬ ಕೋಲ್ಡ್, ಅದು ಶೀತ, ಅದಕ್ಕೆ ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಕೆಲಸ ಮಾಡುತ್ತೆ. ಹರಳೆಣ್ಣೆ ಒಂದು ರಾಮಬಾಣನೇ ಅಂತ ಹೇಳ್ಬೋದು, ಮಕ್ಕಳ ಪಾಲಿಗೆ ಮತ್ತು ದೊಡ್ಡವರ ಪಾಲಿಗೆ ಕೂಡ. ನಮ್ಮ ಅಪ್ಪ ಕೂಡ, ಅವ್ರಿಗೂ ಕೂಡ ಕಣ್ಣು ಉರಿತಾ ಇತ್ತು ಅಂತ ಹೇಳಿಬಿಟ್ಟು ಹಾಕಿಸ್ಕೊಂಡ್ರು, ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಕೆಲಸ ಆಯಿತು. ನೋಡಿ, ಹಾಕ್ತಾಯಿದ್ದು ಸ್ವಲ್ಪ ಜಾಸ್ತಿ ಆಗೋಯಿತು, ಹಾಕದೆ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಖಂಡಿತ ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ. ನಿಮಗೂ ಟ್ರೈ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಇದು ರೆಮಿಡಿ ತುಂಬ ಚೆನ್ನಾಗಿದೆ. ಇದು ನೋಡಿದ್ರಲ್ವ ಫ್ರೆಂಡ್ಸ್, ಕ್ವಿಕ್ ಆ್ಯಂಡ್ ಈಸಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಈ ರೆಮಿಡಿನ ಅಂತ ಹೇಳಿಬಿಟ್ಟು. ತಾಯಿ ಹಾಲೆ ಇದಕ್ಕೆ ಬಳಸಬೇಕು ಮೇಯ್ನಾಗಿ, ತಾಯಿ ಹಾಲು ಮತ್ತು ಹರಳೆಣ್ಣೆಯನ್ನು ಬಳಸೋದ್ರಿಂದ ಅದು ಕೂಲ್ ಆಗಿರೋದ್ರಿಂದ ಉಷ್ಣ ಏನಿರುತ್ತೆ ಎಲ್ಲ ಕಡಿಮೆ ಮಾಡುತ್ತೆ, ಕಣ್ಣಿನ ಎಲ್ಲ ಸಮಸ್ಯೆಗೂ ಕೂಡ ಹೋಗ್ಲಾಡ್ಸುತ್ತೆ. ಇದನ್ನು ಟ್ರೈ ಮಾಡಿ ನೀವು ಕೂಡ ಫ್ರೆಂಡ್ಸ್. ಇಲ್ಲಿ ಇನ್ನೊಂದು ನೀವು ನಾನು ಹೇಳಬೇಕು, ನಿಮಗೆ ಹೇಳಲೇಬೇಕಾಗಿರುವಂಥ ವಿಷಯ ಇದು. ನಾನು ಆಲ್ರೆಡಿ ಮಿಕ್ಸ್ ಮಾಡಿ ಆಗಿರುತ್ತಲ್ಲ, ಏನು ತಾಯಿ ಹಾಲು ಮತ್ತು ಹರಳೆಣ್ಣೆಯನ್ನು ಮಿಕ್ಸ್ ಮಾಡಿ ನಾವು ಯೂಸ್ ಮಾಡ್ತೀವಲ್ಲ ಇದು ಕಣ್ಣಿಗೆ, ಇದು ಆಗಿದ್ಮೇಲೆ ಲಾಸ್ಟ್ ನಾವು ಯೂಸ್ ಮಾಡಿ ಆಗಿದ್ಮೇಲೆ ಮಿಕ್ಕಿರುವಂಥ ಹಾಲು, ಏನು ಮಿಕ್ಸರ್ ಇದೆ ಅಲ್ಲ, ಉಗ್ಗು ಅಂತ ಕರೀತಾರೆ, ಇದನ್ನು ನಾವು ಗೋಡೆಗೆ ಚೆಲ್ಲಬೇಕಾಗುತ್ತೆ. ಆಚೆ ಎಲ್ಲೂ ಬಿಸಾಕಬಾರ್ದು, ಗೋಡೆಗೆ ಮಾತ್ರ ಚೆಲ್ಲಬೇಕು. ನಾನು ಗೋಡೆಗೆ ಚೆಲ್ಲಿದೆ, ಅದು ಕೂಡ ಕ್ಲಿಪ್ ಇತ್ತು, ಬಟ್ ಎಲ್ಲೋ ಮಿಸ್ ಆಗಿದೆ ಆ ಕ್ಲಿಪ್ಪು. ಇದನ್ನು ಆಚೆ ನೀರಿಗೆ ಹಾಕೋದು, ಬೇರೆ ಎಲ್ಲಾದರೂ ಬಿಸಾಕೋದು ಹಾಗೆಲ್ಲ ಮಾಡಬಾರ್ದು, ಗೋಡೆಗೆ ಮಾತ್ರ ಚೆಲ್ಲಬೇಕು. ಏಕೆ ಅಂದರೆ ಇದು ದೊಡ್ಡವರು ಆಗಿನ ಕಾಲದಿಂದ ಈ ಥರ ಮಾಡ್ತಾಯಿದ್ರು, ಅವ್ರು ನಮ್ಮಪ್ಪ ಹೇಳಿದ್ದು ನನಗೆ ಈ ಮಾತು, ಅದಕ್ಕೆ ದೊಡ್ಡವ್ರು ಹೇಳಿದ್ ನಾವು ಪಾಲಿಸಲೇಬೇಕಲ್ವಾ, ಅದಕ್ಕಾಗಿ ನಾವು ಈ ಒಂದು ಮಿಶ್ರಣ ಏನಿರುತ್ತೆ ಇದನ್ನು ಚೆಲ್ಲಬಾರ್ದು, ಆ ಗೋಡೆಗೆ ಹಾಕಬೇಕು. ಆ ದೊಡ್ಡವ್ರ ಕಾಲದಿಂದಲೂ ಕೂಡ ಇದನ್ನು ಪಾಲಿಸ್ತಾ ಇದ್ರು, ಅದಕ್ಕೆ ನಾನು ಕೂಡ ಹೇಳ್ತಾ ಇದ್ದೀನಿ ನಿಮಗೆ, ತಿಳಿದೇ ಇರೋರಿಗೆ ತಿಳ್ಕೊಳ್ಳಿ ಹೀಗೆ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.